ಉಕ್ರೇನ್ ರಷ್ಯಾ ಯುದ್ಧದಲ್ಲಿ ಸಾವನ್ನಪ್ಪಿದ ಕನ್ನಡಿಗ ಮೃತ ನವೀನ್ ಕುಟುಂಬಸ್ಥರಿಗೆ ಸಿಎಂ ಬಸವರಾಜ್ ಬೊಮ್ಮಾಯಿ ಸಾಂತ್ವನ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ವತಿಯಿಂದ 25 ಲಕ್ಷ ರೂಪಾಯಿ ಚೆಕ್ ಅನ್ನು ಹಸ್ತಾಂತರ ಮಾಡಿದ್ದಾರೆ. ಮೃತ ನವೀನ್ ತಂದೆ ಶೇಖರಪ್ಪ ಜ್ಞಾನಗೌಡರಿಗೆ ಈ ಒಂದು ಚೆಕ್ ಅನ್ನ ಸಿಎಂ ಬಸವರಾಜ್ ಬೊಮ್ಮಾಯಿ ಹಸ್ತಾಂತರ ಮಾಡಿದ್ದಾರೆ. 25 ಲಕ್ಷ ರೂಪಾಯಿಯ ಚೆಕ್ ಅನ್ನ ರಾಜ್ಯ ಸರ್ಕಾರದ ವತಿಯಿಂದ ಮೃತ ನವೀನ್ ಅವರ ತಂದೆ ಶೇಖರಪ್ಪ ಜ್ಞಾನಗೌಡ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ. ವಿದ್ಯಾರ್ಥಿ ನವೀನ್ ಸಾವನ್ನ ತಡೆದುಕೊಳ್ಳೋದಕ್ಕೆ ಆಗದಂತಹ ಒಂದು ಆಘಾತ ಇದು. ಭವಿಷ್ಯ ರೂಪಿಸಿಕೊಳ್ಳುವುದಕ್ಕೆ ಹೋದವ ದುರಂತ ಅಂತ್ಯ ಕಂಡಿದ್ದಾನೆ. ನವೀನ್ ಮೃತದೇಹವನ್ನ ತಾಯ್ನಾಡಿಗೆ ತರುವುದಕ್ಕೆ ನಿರಂತರವಾಗಿ ಪ್ರಯತ್ನವನ್ನ ಪಡ್ತಾ ಇದ್ದೀವಿ. ಶವಾಗಾರದಲ್ಲಿ ನವೀನ್ ಮೃತದೇಹವನ್ನ ಇಟ್ಟಿರೋದಾಗಿ ಮಾಹಿತಿ ಸಿಕ್ಕಿದೆ. ಬಾಂಬ್ ದಾಳಿ ನಿಂತ ನಂತರ ಪಾರ್ಥಿವ ಶರೀರ ತರಲು ಪ್ರಯತ್ನ ಪಡ್ತೀವಿ. ಆದಷ್ಟು ಬೇಗ ಇದೆಲ್ಲವೂ ನಿಲ್ಲಲಿ. ಇನ್ನೂ ಹಲವಾರು ಜನ ಸಿಲುಕಿದ್ದಾರೆ, ಅವರೆಲ್ಲರನ್ನ ರಕ್ಷಣೆ ಮಾಡುವಂತಹ ಕಾರ್ಯವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹಾವೇರಿಯ ಚಳಗೇರಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.